ದೀಪಕ್ ರಾವ್ ಹತ್ಯೆ ಕೇಸ್ನಲ್ಲಿ ತನ್ನ ಮೇಲೆ ಹತ್ಯೆ ಆರೋಪ ಮಾಡಿದವರ ವಿರುದ್ಧ ಮಂಗಳೂರಿನ ಬಿಜೆಪಿ ಕಾರ್ಪೊರೇಟರ್ ತಿಲಕ್ ರಾಜ್ ದೈವದ ಮೊರೆ ಹೋಗಿದ್ದಾರೆ. ಕೃಷ್ಣಾಪುರದ ಶ್ರೀ ಕೋಡ್ದಬ್ಬು ದೇವಸ್ಥಾನದಲ್ಲಿ ನಾಗದೇವರನ್ನ ಮುಂದೆ ಇಟ್ಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡುವವರ ಬಗ್ಗೆ ಬುದ್ಧಿ ಕಲಿಸುವಂತೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆ ಬೆನ್ನಲ್ಲೇ ತಿಲಕ್ ರಾಜ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟ ಪದವನ್ನು ಬಳಸಿ ಕಿಡಿಕಾರಲಾಗಿತ್ತು. ಹೀಗಾಗಿ ಕೃಷ್ಣಾಪುರ ಗ್ರಾಮಸ್ಥರು ದೈವದ ಮೊರೆ ಹೋಗಿದ್ದು ಅಲ್ಲಿಗೆ ತಿಲಕ್ ರಾಜ್ರನ್ನು ಕರೆಸಿಕೊಂಡು ಎಲ್ಲವನ್ನೂ ದೇವರೇ ನೋಡಿಕೊಳ್ಳಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ನಡುವೆ ಸಾಮಾಜಿಕ ತಾಣಗಳಲ್ಲಿ ಅಪಪ್ರಚಾರ ಮಾಡಿದವರ ವಿರುದ್ಧ ಸುರತ್ಕಲ್ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ನೀಡಲಾಗಿದೆ. ಎಸ್, ಸುರತ್ಕಲ್ನಲ್ಲಿ ನಡೆದಂತಹ ದೀಪಕ್ ರಾವ್ ಹತ್ಯೆ ಪ್ರಕರಣದಲ್ಲಿ ತನ್ನ ಮೇಲೆ ಹತ್ಯೆ ಆರೋಪ ಮಾಡಿದ್ದವರ ವಿರುದ್ಧ ಮಂಗಳೂರಿನ ಬಿಜೆಪಿ ಕಾರ್ಪೊರೇಟರ್ ತಿಲಕ್ ರಾಜ್ ಇದೀಗ ದೈವದ ಮೊರೆ ಹೋಗಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಕೃಷ್ಣಾಪುರದ ಪ್ರಸಿದ್ಧ ಶ್ರೀ ಕೋಡ್ದಬ್ಬು ದೇವಸ್ಥಾನದಲ್ಲಿ ನಾಗದೇವರ ಮುಂದೆ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಬಗ್ಗೆ ಅಪಪ್ರಚಾರ ಮಾಡೋರ ಬಗ್ಗೆ ನೀನೇ ಬುದ್ಧಿ ಕಲಿಸು ದೇವರೇ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಮೀನ್ ಕೊಡ್ತಾರೆ. ಪ್ರಜ್ವಲ್, ತಿಲಕ್ ರಾಜ್ ಮಂಗಳೂರಿನ ಕಾರ್ಪೊರೇಟರ್ ಇದೀಗ ದೈವದ ಮೊರೆ ಹೋಗಿರುವಂಥದ್ದು, ಅಂದರೆ ಅವರಿಗೆ ಟೀಕೆ ಕೂಡ ವ್ಯಕ್ತವಾಗಿತ್ತು, ಅವ್ರ ಮೇಲೆ ಆರೋಪ ಕೂಡ ಇತ್ತು, ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಈಗಾಗಲೇ ದೀಪಕ್ ರಾವ್ ಹತ್ಯೆ ಆದ ಬಳಿಕ ಅದು ರಾಜಕೀಯ ಒಂದು ಬೆಳವಣಿಗೆ ಆಗ್ತಾ ಇರುವಂತದ್ದು. ಈ ಒಂದು ಹತ್ಯೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಅದೇ ರೀತಿ JDS ಪಕ್ಷಗಳು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಈವಾಗ ಹತ್ಯೆಯಲ್ಲಿ ಬಿಜೆಪಿಯ ಕೈವಾಡ ಇದೆ ಮತ್ತು ಸ್ಥಳೀಯ ಕಾರ್ಪೊರೇಟರ್ ಕೈವಾಡ ಇದೆ ಎಂಬ ಹೇಳಿಕೆಯನ್ನು ಕೂಡ ಅಲ್ಲಿ ಒಂದು ಕುಮಾರಸ್ವಾಮಿ ಹೇಳಿ ಮೈಸೂರಿನಲ್ಲಿ ಹೇಳಿಕೆ ನೀಡಿರುವಂತದ್ದು. ತದನಂತರ ಅದೇ ರೀತಿ ಬೆಳವಣಿಗೆ ಕಂಡಂತೆ ಅವರು ಎಲ್ಲಿಗೂ ಪ್ರಮಾಣ ವಚನ ಮಾಡ್ಲಿಕ್ಕೆ ಕೂಡ ನಾನು ರೆಡಿ ಇದ್ದೇನೆ, ಕುಮಾರಸ್ವಾಮಿ ಬರಲಿ ಧರ್ಮಸ್ಥಳಕ್ಕೆ ನಾವು ಪ್ರಮಾಣ ವಚನ ಮಾಡ್ತೇನೆ ಎಂಬ ಹೇಳಿಕೆಯನ್ನು ಕೂಡ ಸ್ಥಳೀಯ ಕಾರ್ಪೊರೇಟರ್ ಅಂತದ್ದು ತಿಲಕ್ ರಾಜ್ ಅವರು ಕೊಟ್ಟಿರುವಂತದ್ದು. ಈಗಾಗಲೇ ನಿನ್ನೆ ರಾತ್ರಿ ಅವರು ಈ ಒಂದು ಮನನೊಂದು ಈಗಾಗಲೇ ಒಂದು ದೈವದ ಮೊರೆ ಹೋಗಿರುವಂತದ್ದು, ಕಾಟ್ಮಂಡದಲ್ಲಿರುವಂತಹ ಸ್ವಾಮಿ ಮತ್ತು ನಾಗದೇವರ ಒಂದು ಮೊರೆ ಹೋಗಿ ಸಂಖ್ಯೆ ಅಪಪ್ರಚಾರ ಮಾಡಿದವರು. ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗೆ.